एफएम न्यूज के स्वागत नानु भार्गवी दिग हेडलाइंस रेड जोन पट्टिगे सेरिद गुम्मट नगरी कोविड 19 कुरितु संपूर्ण माहिती नीडिद जिल्लाधिकारी वाईएस पाटील स्वपक्षीय नायकरल्लि कोलाहल पाटील वर्सस् पाटील शासकर नडुवे कोल्ड वार अक्रम कळ्ळबट्टि तयारिका घटकद मेले अधिकारिगळ दाळि कळ्ळबट्टि नाशपडिसिद अधिकारिगळु लॉकडाउन इंद प्राणिगळ अळलु प्राणि संकष्टक्के मानवीयते तोरिद अधिकारी वलसे कार्मिकरिगे दिनसि वितरणे मानवीयते मेरेद ग्रामस्थरु लॉकडाउन नडुवे नियम उल्लंघिसि व्यापार व्यापारी हागू अधिकारिगळ नडुवे मातिन चकमकि कोविड 19 ಗೆ ಸಂಬಂಧಪಟ್ಟಂತೆ ವಿಜಯಪುರ ಜಿಲ್ಲೆ ರೆಡ್ ಜೋನ್ ದಲ್ಲಿರುವುದರಿಂದ ಈಗಾಗಲೇ ಜಾರಿಯಲ್ಲಿರುವ ಚಟುವಟಿಕೆಗಳು ಮುಂದುವರೆಯಲಿದ್ದು ಯಾವುದೇ ರೀತಿಯ ಹೆಚ್ಚುವರಿ ಮತ್ತು ಹೊಸ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಈವರೆಗೆ ಬಂದಿರುವ 1866 ಜನರ ಮೇಲೆ ತೀವ್ರ ನಿಗಾ ಇಡಲಾಗಿದೆ 378 ಜನರು 28 ದಿನಗಳನ್ನು ಪೂರ್ಣಗೊಳಿಸಿದ್ದಾರೆ 1486 ಜನರು ಕ್ವಾರಂಟೈನ್ ನಲ್ಲಿದ್ದಾರೆ ಇನ್ನು 1795 ಗಂಟಲು ದ್ರವ ಮಾದರಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದ್ದು 1544 ನೆಗೆಟಿವ್ ವರದಿ ಬಂದಿದೆ 11 ಪಾಸಿಟಿವ್ ವರದಿ ಬಂದಿದ್ದು 210 ಪರೀಕ್ಷಾ ವರದಿ ಇನ್ನು ಬರಬೇಕಾಗಿದೆ ಇಂದು ಕಂಡುಬಂದ ಕೋವಿಡ್ 19 ಪಾಸಿಟಿವ್ ಪ್ರಕರಣದಲ್ಲಿ 1 ಪ್ರಕರಣ ರೋಗಿ ಸಂಖ್ಯೆ 221 ಕ್ಕೆ ಸಂಪರ್ಕದಲ್ಲಿದ್ದ ಬಗ್ಗೆ ದೃಢಪಟ್ಟಿದ್ದು ಎರಡನೇ ಪಾಸಿಟಿವ್ ಪ್ರಕರಣದ ಸಂಪರ್ಕ ಪತ್ತೆ ತೀವ್ರಗೊಳಿಸಲಾಗಿದೆ ಅಲ್ಲದೆ ಈಗಾಗಲೇ ಕೊರೋನಾ ವೈರಸ್ ನಿಂದ ಗುಣಮುಖರಾಗಿರುವ 6 ಜನರನ್ನು ಜಿಲ್ಲಾಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಎಂದರು ಒಟ್ಟು 1866 ಜನರನ್ನು ನಾವು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ ಅದರಲ್ಲಿ 378 ಜನರು ಈಗಾಗಲೇ 28 ದಿವಸಗಳನ್ನು ಮುಗಿಸಿದ್ದಾರೆ ಆಮೇಲೆ ಕ್ವಾರಂಟೈನ್ ಅಲ್ಲಿ ಇರುವಂತವರು 1486 ಜನರು ಆಮೇಲೆ ಈಗಾಗಲೇ ನಾವು 1795 ಸ್ಯಾಂಪಲ್ ಗಳನ್ನು ಕಲೆಕ್ಟ್ ಮಾಡಿದೀವಿ ಬೇರೆ ಬೇರೆ ಈ ಕಂಟೈನ್ಮೆಂಟ್ ಏರಿಯಾದಲ್ಲಿ ಇರಬಹುದು ಇತರೆ ಸಿಂಪ್ಟೊಮ್ಯಾಟಿಕ್ ಕೇಸ್ ಗಳಲ್ಲಿ ಅದರಲ್ಲಿ ಈಗಾಗಲೇ ನಮಗೆ 1544 ನೆಗೆಟಿವ್ ಬಂದವೆ 41 ಪಾಸಿಟಿವ್ ಬಂದವೆ ರಿಸಲ್ಟ್ ಅವೇಟೆಡ್ ಇನ್ನು ಸುಮಾರು 210 ರಿಸಲ್ಟ್ ಅವೇಟೆಡ್ ಇದಾವೆ ಅಷ್ಟೇ ಅಲ್ಲದೆ ಇವತ್ತು ಬಂದಂತ ಏನು ಎರಡು ಪಾಸಿಟಿವ್ ಕೇಸ್ ಗಳಿದ್ದಾವೆ ಅದರಲ್ಲಿ ಒಂದು ಒಂದನೇ ಪಾಸಿಟಿವ್ ಕೇಸ್ P221 ಗೆ ಲಿಂಕ್ ಇದೆ ಇನ್ನೊಂದು ನಾವು ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ತಾ ಇದೀವಿ ಅದನ್ನ ಕಾಂಟ್ಯಾಕ್ಟ್ ಟ್ರೇಸ್ ನಾವು ಇಷ್ಟರಲ್ಲೇನೆ ಐಡೆಂಟಿಫೈ ಮಾಡ್ತೀವಿ ಇವತ್ತು ಒಟ್ಟು ಇದುವರೆಗೆ 6 ಪೇಷಂಟ್ ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದೀವಿ ಅದರಲ್ಲಿ ನಿನ್ನೆ ಒಂದು ಪೇಷಂಟ್ ಇವತ್ತು 5 ಪೇಷಂಟ್ ಗಳನ್ನು ನಾವು ಡಿಸ್ಚಾರ್ಜ್ ಮಾಡಿದೀವಿ ಉಳಿದಂತ 33 ಜನ ಏನಿದ್ದಾರೆ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ ಯಾವುದೇ ಸಿಂಪ್ಟಮ್ಸ್ ಆಗಲಿ ಅಥವಾ ಆಕ್ಸಿಜನ್ ಮೇಲೆ ಆಗಲಿ ವೆಂಟಿಲೇಟರ್ ಮೇಲೆ ಇಲ್ಲ ಅವರು ಎಲ್ಲ ಆರೋಗ್ಯವಾಗಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರು ನಮ್ಮ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ ಯಾವುದು ಜಿಲ್ಲೆಗಳು ರೆಡ್ ಜೋನ್ ಅಲ್ಲಿ ಇದ್ದಾವೆ ಅದಕ್ಕೆ ಈಗಾಗಲೇ ನೀಡಿರುವ ಏನು ರಿಲ್ಯಾಕ್ಸೇಷನ್ ಇದ್ದಾವೆ ಅವು ಮಾತ್ರ ಮುಂದುವರಿತಾವೆ ಅದನ್ನು ಹೊರತುಪಡಿಸಿ ಹೊಸದಾಗಿ ಯಾವುದೇ ರಿಲ್ಯಾಕ್ಸೇಷನ್ಗಳಾಗಲಿ ಮತ್ತೊಂದಾಗಲಿ ಆಕ್ಟಿವಿಟೀಸ್ಗೆ ಅವಕಾಶ ಇಲ್ಲ ಕೃಷಿ ಮತ್ತು ತೋಟಗಾರಿಕೆ ಅಥವಾ ರೇಷ್ಮೆ ಮತ್ತು ಉಳಿದ ಚಟುವಟಿಕೆ ಈ ಮೊದಲು ನಾವು ಏನು ಅಲೋ ಮಾಡಿದ್ದೀವಿ ಅಷ್ಟು ಮಾತ್ರ ಅನುಮತಿ ಇದೆ ಹೊಸ ಚಟುವಟಿಕೆಗಳಿಗೆ ಯಾವುದೇ ಅನುಮತಿ ಇಲ್ಲ ಜಿಲ್ಲಾಡಳಿತದೊಂದಿಗೆ ನಾಗರಿಕರು ಸಹಕರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಎಲ್ಲೆಲ್ಲಿ ನಾವು ಕಂಟೈನ್ಮೆಂಟ್ ಜೋನ್ ಮಾಡಿದ್ದೀವಿ ಅವರು ಯಾವುದೇ ಕಾರಣಕ್ಕೆ ಜನರು ಹೊರಗೆ ಬರಬಾರ್ದು ಆಮೇಲೆ ಅದನ್ನು ಸಹಕರಿಸಿದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಇದನ್ನ ಹತೋಟಿಯಲ್ಲಿ ತರುವಲ್ಲಿ ನಾವು ವಿಜಯಪುರ ಜಿಲ್ಲೆಯ ಮಹತ್ವಾಕಾಂಕ್ಷೆಯ ಮುಳುವಾಡ ಏತ ನೀರಾವರಿ ಯೋಜನೆಯ ತಿಡಗುಂದಿ ಶಾಖಾ ಕಾಲುವೆಗೆ ಗಂಗಾ ಪೂಜೆ ಮಾಡಿದ ವಿಚಾರವಾಗಿ ಕಾಂಗ್ರೆಸ್ ಶಾಸಕರಿಬ್ಬರ ನಡುವೆ ಕೋಲ್ಡ್ ವಾರ್ ಆರಂಭವಾಗಿದೆ ಕಳೆದ ಏಪ್ರಿಲ್ 24ರಂದು ತಿಡಗುಂದಿ ಕಾಲುವೆಯಲ್ಲಿ ಗಂಗಾ ಪೂಜೆಯನ್ನು ಎಂಬಿ ಪಾಟೀಲ್ ಉದ್ಘಾಟಿಸಿದರು ಈ ವಿಚಾರಕ್ಕೆ ಶಾಸಕ ಎಂಬಿ ಪಾಟೀಲ್ ವಿರುದ್ಧ ಪರೋಕ್ಷವಾಗಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕಿಡಿಕಾರಿದ್ದಾರೆ ಈ ಕುರಿತು ವಿಜಯಪುರದಲ್ಲಿ ಮಾತನಾಡಿದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಎಂಬಿ ಪಾಟೀಲ್ ಇನ್ನು ನೀರಾವರಿ ಸಚಿವ ಭ್ರಮೆಯಲ್ಲಿದ್ದಾರೆ ಲಾಕ್ಡೌನ್ ವೇಳೆಯಲ್ಲಿ ವಯಾಡಕ್ಟ್ ಉದ್ಘಾಟಿಸಿದ್ದಾರೆ ಕೆಲ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಪ್ರೋಟೋಕಾಲ್ ಅನುಸರಿಸಿಲ್ಲ
ಈ ಕಾರ್ಯಕ್ರಮವನ್ನು ಮಾಡಲು ಇವರಿಗೆಲ್ಲ ಯಾರು ಅವಕಾಶ ನೀಡಿದ್ದು ಎಂದು ಯಶವಂತ ರಾಯಗೌಡ ಪ್ರಶ್ನಿಸಿದರು ಬೇರೆ ಮತಕ್ಷೇತ್ರದ ನೀರಾವರಿ ಯೋಜನೆಗಳ ಬಗ್ಗೆ ಗೊಂದಲ ಮೂಡಿಸುವ ಕೆಲಸ ಎಂಬಿ ಪಾಟೀಲ್ ಮಾಡಬಾರದು ಅವರು ಪರಿಮಿತಿಯಲ್ಲಿದ್ದರೆ ಅವರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಯೋಜನೆಗಳಿಗೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಾದ ಬಹುತೇಕ ಕೆಲವು ತಾಲೂಕುಗಳಿಗೆ ಕೆರೆ ತುಂಬಿಸುವ ಸಂಬಂಧ ನೀರನ್ನು ಹರಿಬಿಟ್ಟಿದ್ದಾರೆ ಅದು ಅತ್ಯಂತ ಸ್ವಾಗತಮಯವಾದಂತ ಕಾರ್ಯ ನಾನು ಅದನ್ನು ಶ್ಲಾಘಿಸ್ತೀನಿ ಆದರೆ ಒಂದು ಮನೆ ನಾನು ಸೂಕ್ಷ್ಮವಾಗಿ ಗಮನಿಸಿದೆ ಎರಡು ದಿವಸದ ಹಿಂದೆ ಒಂದು ಕಾರ್ಯಕ್ರಮವನ್ನು ಮೊದಲೇ ಲಾಕ್ಡೌನ್ ಇದೆ ಮತ್ತು ಸರ್ಕಾರ ಯಾವುದೇ ಪ್ರೋಟೋಕಾಲ್ನ ಅನುಸರಿಸದೇ ಇವತ್ತು ಸಂಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದು ಒಂದು ಮೇಲ್ಸೇತುವೆ ಅಕ್ವೆಡೆಕ್ಟ್ ಬಹುತೇಕ ಅದು ಲೋಕಾರ್ಪಣೆ ಅಂತ ನಾನು ನಿಮ್ಮ ಪತ್ರಿಕೆಗಳಿಂದ ಓದಿ ನೋಡಿದೆ ಇಂಥ ಲಾಕ್ಡೌನ್ ಸನ್ನಿವೇಶದಲ್ಲಿ ಇಂಥ ಒಂದು ಕಾರ್ಯ ಮಾಡುವಂತ ಅಗತ್ಯತೆ ಏನಿತ್ತು ಅನ್ನೋದು ನನ್ನ ಅನಿಸಿಕೆ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆ ಯೋಜಿತ ಯೋಜನಾ ಪ್ರದೇಶದ ಚುನಾಯಿತ ಪ್ರತಿನಿಧಿಗಳ ಒಂದು ಗಮನಕ್ಕೆ ತರಬೇಕು ಸರ್ಕಾರ ಅದನ್ನ ಅಧಿಕೃತವಾಗಿ ಒಂದು ಪ್ರೋಟೋಕಾಲ್ ಪ್ರಕಾರ ಆ ಕಾರ್ಯಕ್ರಮ ನಿಗದಿಯಾಗಬೇಕು ಆದರೆ ಇಂಥ ಸಂದರ್ಭದಲ್ಲಿ ಯಾವೂ ಮಾಡುವಂಥ ವಾತಾವರಣ ಇಲ್ಲ ತಮಗೆ ಗೊತ್ತದೆ ಕೋವಿಡ್ 19 ಇಡೀ ವಿಶ್ವದಲ್ಲಿ ಇರೋದ್ರಿಂದ ಭಾರತ ಸರ್ಕಾರ ಲಾಕ್ಡೌನಿನ ಕೆಲವು ನಿಯಮಗಳನ್ನು ಮಾಡಿದೆ ಆ ನಿಯಮಗಳನ್ನು ಇಲ್ಲಿ ವೈಲೇಟ್ ಆಗಿದೆ ಅನ್ನೋದನ್ನ ನಿಮಗೆಲ್ಲ ಕಾಣಿಸಿಬರ್ತದೆ ಅದಕ್ಕಾಗಿ ಸರ್ಕಾರ ಏನು ಇದರ ಬಗ್ಗೆ ಗಮನ ಹರಿಸ್ತದೋ ಇಲ್ಲ ಅಂತೇಳಿ ನಾನು ಸರ್ಕಾರದ ಗಮನವನ್ನ ಸೆಳೆದಿದ್ದೀನಿ ಇಂಥ ಅಪ್ರಬುದ್ಧ ಕಾರ್ಯಗಳ ಮಾಡಲಿಕ್ಕೆ ಯಾರು ಅವಕಾಶ ಕೊಟ್ಟರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಾವೆಲ್ಲ ಅದು ನಮ್ಮ ಮೊದಲನೇ ಆದ್ಯತೆ ಅದರ ಜೊತೆಗೆ ಇಂಥ ಇವೆಲ್ಲ ಮುಗಿದ ಬಳಿಕ ನೀವು ಬೇರೆ ರೀತಿಯಿಂದ ಬೇರೆ ರೂಪದಾಗ ಮಾಡಿ ಬೇಡ ನಂಗಿಲ್ಲ ಆದರೆ ಇಂಥ ಅಪ್ರಯೋಜಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಇಂಥ ಅವ್ಯವಸ್ಥೆಗೆ ಏನು ಕಾರಣೀಭೂತರಾಗಿದ್ದಾರೆ ಅದು ತಪ್ಪಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದು ಒಂದು ರೀತಿಯಿಂದ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ಯೋಗ್ಯವಾದಂಥ ನಿರ್ಣಯ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಸಹಾಯ ಮಾಡಿದ್ರು ಅನ್ನೋದನ್ನ ಸ್ಮರಿಸಬೇಕಾದದ್ದು ನಮ್ಮೆಲ್ಲರ ಧರ್ಮ ಬಹುತೇಕ ಆ ಕಾರ್ಯಕ್ಕೆ ಹಿಂದಿನ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಮಾಡಿದ್ರು ಅದು ಬಹುತೇಕ ಆ ಕಾರ್ಯಕ್ರಮದ ನಾನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಎಲ್ಲಿಯೇ ಅವರನ್ನ ಗಣನೆ ತಗೊಳ್ತಕ್ಕಂಥ ಅವ್ರನ್ನ ಸ್ಮರಿಸುವಂಥ ಕಾರ್ಯನೇ ಆಗಲಿಲ್ಲ ಅಲ್ಲಿ ನಿಜಕ್ಕೂ ಆಗಬೇಕಾಯಿತು ಸಿದ್ದರಾಮಯ್ಯನವರ ನೇತೃತ್ವದ ಆ ಸರ್ಕಾರ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನ ಈ ಜಿಲ್ಲೆಗೆ ಮಾಡೋದನ್ನ ನಾವೆಲ್ಲೋ ಒಂದು ಕಡೆ ಅವ್ರನ್ನ ಮರ್ತಿದೀವಿ ಅನ್ನುವಂಥ ಭಾವನೆ ನಮ್ಮ ಜನ ಅಕ್ರಮವಾಗಿ ಬಚ್ಚಿಟ್ಟ ಕಳ್ಳಬಟ್ಟಿ ತಯಾರಿಕಾ ಘಟಕಗಳ ಮೇಲೆ ಪೊಲೀಸರು ದಾಳಿ ಮಾಡಿದ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ರೂಡ್ಗಿ ತಾಂಡದಲ್ಲಿ ನಡೆಸಿದೆ ಅಬಕಾರಿ ನಿರೀಕ್ಷಕ ಎಸ್ಎಸ್ ಅಂದ್ರಾಳ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ಅಕ್ರಮ ಕಳ್ಳಬಟ್ಟಿ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿ ಸುಮಾರು 125 ಪ್ಲಾಸ್ಟಿಕ್ ಕೊಡಗಳಲ್ಲಿನ 30 ಲೀಟರ್ ಕಳ್ಳಬಟ್ಟಿ ಸಾರಾಯನ್ನ ನಾಶಪಡಿಸಿದ್ದಾರೆ ಇನ್ನು ಈ ಕುರಿತು ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ ಎಲ್ಲರೂ ಉತ್ತಿನಗಟ್ಟಿ ಇದ್ದಲ್ಲಿ ಮಾಡತ್ತಾರ ಸರ್ ಯಾಕ್ರಿ ಹಸು ಇದು ನೀವು ಹೇಳ್ತೀನಿ ಕೇಳಿ ಇಲ್ಲ
ಕಂಟೆ ಎಲ್ಲಿ ಅದ ಈಗ 2 ಸೆಕೆಂಡ್ ಆಯ್ತು ಚಲನೆ ಮಾಡಿಲ್ಲ ಕಟ್ ಆದ್ರೆ ಮಾಡಕ್ ಬರ್ತದಲ್ಲ ಸರ ಬರ್ಚಿ ಹಾ ಸರ್ ವಿಡಿಯೋ ಮಾಡೇನ್ರಿ ಕೊರೋನಾ ವೈರಸ್ ಲಾಕ್ಡೌನ್ ನಿಂದ ಜನತೆ ಮಾತ್ರವಲ್ಲದೆ ಪ್ರಾಣಿಗಳಿಗೂ ಲಾಕ್ಡೌನ್ ತಟ್ಟಿದೆ. ಹಸಿವಿನಿಂದ ಆಹಾರ ಹುಡುಕುತ್ತಿದ್ದ ಆಡಿಗೆ ಅಧಿಕಾರಿಯೊಬ್ಬರು ಬಿಸ್ಕೆಟ್ ತಿನ್ನಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಆಹಾರ ಹುಡುಕುತ್ತಿದ್ದ ಆಡಿಗೆ ಮುದ್ದೇಬಿಹಾಳ ಪುರಸಭೆ ಮುಖ್ಯಾಧಿಕಾರಿ ಜಿಎಚ್ ಕಾಶಿ ಬಿಸ್ಕೆಟ್ ತಿನ್ನಿಸುವ ಮೂಲಕ ಹಸಿವಿನಿಂದ ಬಳಲುತ್ತಿದ್ದ ಆಡಿನ ಹಸಿವನ್ನು ನೀಗಿಸಿದ್ದಾರೆ. ಇನ್ನು ಅಧಿಕಾರಿ ಕಾಶಿ ಅವರ ಎದೆವರೆಗೂ ಆಡು ಕಾಲಿಟ್ಟು ಬಿಸ್ಕೆಟ್ ತಿನ್ನುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಅಧಿಕಾರಿ ಕಾಶಿ ಕೆಲಸಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಇಡೀ ಭಾರತ ಲಾಕ್ಡೌನ್ ಆಗಿದ್ದು ಜಾತ್ರೆಯಲ್ಲಿ ಮನರಂಜನೆಯ ಆಟಗಳಾದ ಬ್ರೇಕ್ ಡ್ಯಾನ್ಸ್ ಹಾಗೂ ಚಿರಕಿಗಾಣದ ಕೆಲಸಗಾರರು ಸ್ವಗ್ರಾಮಕ್ಕೆ ತೆರಳಲಾಗದೆ ವಿಜಯಪುರ ಜಿಲ್ಲೆಯ ಉಕ್ಕಲಿ ಗ್ರಾಮದಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಕರವೇ ಅಧ್ಯಕ್ಷರ ನೇತೃತ್ವದಲ್ಲಿ ದಿನಸಿ ವಸ್ತುಗಳು ಹಾಗೂ ದಿನಬಳಕೆ ವಸ್ತುಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮನಗುಳಿ ಪಿಎಸ್ಐ ಎಸ್ಬಿ ಶಿವೂರ್, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಕರವೇ ಕಾರ್ಯಕರ್ತರಾದ ಪ್ರಕಾಶ್ ವಶೆಟ್ಟಿ, ಗುಂಡು ಶಿಂದೆ, ಉಲ್ಲಾಸ್ ಪಾಟೀಲ್, ಅಪ್ಪು ಹಸ್ಬೆ, ಅಪ್ಪು ಎತ್ತಿನ್ಮನಿ, ಮೈಬೂಬ್ ಭಾಗವಾನ್, ಮಲ್ಕು ಕುಂಬಾರ್, ಸಂತೋಷ್ ಗಣಾಚಾರಿ ಸೇರಿದಂತೆ ಉಕ್ಕಲಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕೊರೋನಾ ಭೀತಿ ನಡುವೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ರಾಜಾರೋಷವಾಗಿ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ನಡೆದಿದೆ. ರಾಜಸ್ಥಾನ ಮೂಲದ ವ್ಯಾಪಾರಿ ಅಂಗಡಿಯಲ್ಲಿ ರಾಜಾರೋಷವಾಗಿ ವ್ಯಾಪಾರ ಆರಂಭಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಅಧಿಕಾರಿಗಳು ವ್ಯಾಪಾರಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಾಪಾರಿ ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಸಾಮಾಜಿಕ ಅಂತರವನ್ನ ಮರೆತು ಜಗಳ ನೋಡಲು ಗುಂಪು ಕಟ್ಟಿದ ಜನರನ್ನ ನಿಯಂತ್ರಿಸಬೇಕಾದ ಅಧಿಕಾರಿಗಳು ಕೂಡ ಜಗಳದಲ್ಲಿ ತಲ್ಲೀನರಾಗಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೆಡ್ ಜೋನ್ ಪಟ್ಟಿಗೆ ಸೇರಿದ ಗುಮ್ಮಟ ನಗರಿ ಕೋವಿಡ್ 19 ಕುರಿತು ಸಂಪೂರ್ಣ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್. ಸ್ವಪಕ್ಷೀಯ ನಾಯಕರಲ್ಲಿ ಕೋಲಾಹಲ, ಪಾಟೀಲ್ ವರ್ಸಸ್ ಪಾಟೀಲ್ ಶಾಸಕರ ನಡುವೆ ಕೋಲ್ಡ್ ವಾರ್. ಅಕ್ರಮ ಕಳ್ಳಭಟ್ಟಿ ತಯಾರಿಕಾ ಘಟಕದ ಮೇಲೆ ಅಧಿಕಾರಿಗಳ ದಾಳಿ, ಕಳ್ಳಭಟ್ಟಿ ನಾಶಪಡಿಸಿದ ಅಧಿಕಾರಿಗಳು. ಲಾಕ್ಡೌನ್ ಇಂದ ಪ್ರಾಣಿಗಳ ಅಳಲು, ಪ್ರಾಣಿ ಸಂಕಷ್ಟಕ್ಕೆ ಮಾನವೀಯತೆ ತೋರಿದ ಅಧಿಕಾರಿ. ವಲಸೆ ಕಾರ್ಮಿಕರಿಗೆ ದಿನಸಿ ವಿತರಣೆ, ಮಾನವೀಯತೆ ಮೆರೆದ ಗ್ರಾಮಸ್ಥರು. ಲಾಕ್ಡೌನ್ ನಡುವೆ ನಿಯಮ ಉಲ್ಲಂಘಿಸಿ ವ್ಯಾಪಾರ, ವ್ಯಾಪಾರಿ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಮತ್ತೆ ಎಫ್ಎಂ ವಾರ್ತೆಗಳ ಮರು ಪ್ರಸಾರ ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ವಿಜಯಪುರ ನಗರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾದ ಡೈಮಂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆಯುಳ್ಳ ಡೈಮಂಡ್ ಡಿಗ್ರಿ ಕಾಲೇಜಿನಲ್ಲಿ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭ. ಇದೇ ಶಿಕ್ಷಣ ಸಂಸ್ಥೆಗೆ ಒಳಪಡುವ ಎಸ್ಎಸ್ ಮನಹಳ್ಳಿ, ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ಕ್ಲಾಸುಗಳ ಪ್ರವೇಶಗಳು ಪ್ರಾರಂಭ. ಡೈಮಂಡ್ ಇಂಗ್ಲಿಷ್ ಮೀಡಿಯಂ ಹೊಂದಿರುವ ಹೈಸ್ಕೂಲ್ ತರಗತಿಗಳ ಪ್ರವೇಶ ಪ್ರಾರಂಭ. ಅಷ್ಟೇ ಅಲ್ಲದೆ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ ತರಗತಿಗಳಿಗೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿವೆ. ಹಾಗೂ ಡೈಮಂಡ್ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ತರಗತಿಗೆ ಪ್ರವೇಶ ಪ್ರಾರಂಭ. ಹಾಗೆ ನಮ್ಮ ಸಂಸ್ಥೆಯ ದಾನಿಶ್ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಉರ್ದು ಮೀಡಿಯಂ ತರಗತಿಗಳಿಗೆ 2020-21 ಸಾಲಿನ ಪ್ರವೇಶ ಪ್ರಾರಂಭವಾಗಿವೆ. ಆತ್ಮೀಯ ಪಾಲಕರೇ, ಮನೆಯಲ್ಲೇ ಕೂತು ಆನ್ಲೈನ್ ಮೂಲಕ ಪ್ರವೇಶ ಪಡೆಯಬಹುದು. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲಿದೆ ಸದಾವಕಾಶ. ನಮ್ಮ ಶಾಲೆಯ ವಿಶೇಷತೆಗಳು: ನಮ್ಮಲ್ಲಿ ನುರಿತ ಅನುಭವಿಕ ಶಿಕ್ಷಕರ ತಂಡ, ಹೈಟೆಕ್ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಉತ್ತಮ ಗುಣಮಟ್ಟ ಉಳ್ಳ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ ಸೌಲಭ್ಯಗಳು ಲಭ್ಯ, ಸಿಸಿಟಿವಿ ವ್ಯವಸ್ಥೆ, ಅಲ್ಲದೆ ಮಕ್ಕಳ ಆಟೋಟಗಳಿಗೆ ಉತ್ತಮ ಮೈದಾನದ ವ್ಯವಸ್ಥೆ, ಶಾಲಾ ವಾಹನ ವ್ಯವಸ್ಥೆ ಲಭ್ಯವಿದ್ದು, ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೆಎಎಸ್ ಕೋಚಿಂಗ್ ಕೂಡ ನೀಡಲಾಗುವುದು. ಹಾಗಾದ್ರೆ ಇಂದೇ ನಿಮ್ಮ ಮಕ್ಕಳ ಪ್ರವೇಶ ಕಾಯ್ದಿರಿಸಿಕೊಳ್ಳಿ. ಈ ಸದಾವಕಾಶ ನಿಮಗಾಗಿ. ಆನ್ಲೈನ್ ನಲ್ಲಿ ಪ್ರವೇಶ ಪಡೆಯಲು ಸಂಪರ್ಕಿಸಿ ಡೈಮಂಡ್ diamondsedu.com. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8722927816 ಹಾಗೂ 8660932497 ಹಾಗೂ 9972483018 ಹಾಗೂ 8088253934. ಪ್ರವೇಶ ಪಡೆಯುವ ಸ್ಥಳ: ಡೈಮಂಡ್ ಎಜುಕೇಶನ್ ಸೊಸೈಟಿ, ಭಾರತ್ ಗ್ಯಾಸ್ ಹತ್ತಿರ, ಬಡಿಕಮಾನ್ ರಸ್ತೆ, ವಿಜಯಪುರ. ಹಾಗೂ ಶಾಲಾ ಸಂಸ್ಥೆಯ ಸ್ಥಳ: ಡೈಮಂಡ್ ಎಜುಕೇಶನ್ ಸೊಸೈಟಿ, ಗುಣ್ಣಾಪುರ್ ರೋಡ್, ಗಾಂಧಿನಗರ್, ವಿಜಯಪುರ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ಜ್ಯೋತಿಷಾಲಯ. ಕೇರಳ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶಂಕರ್ ಪೊದುವಾಳನ್. ಫೋನಿನ ಮೂಲಕ ಪರಿಹಾರ: ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಇಂದೇ ಸಂಪರ್ಕಿಸಿ ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಗುರುಜಿಯವರೇ ಕಾರಣ. ಯಾಕಂದ್ರೆ ನಾವು ಫೈನಾನ್ಸಿಯಲ್ಲಿ ತುಂಬಾ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರು ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತು, ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು. ಆ ಪೂಜೆಗಳು ನಾವು ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಇವತ್ತು ನಮ್ಮ ಗುರುಜಿಯವ್ರ ದೇಹದಿಂದ ಫೈನಾನ್ಸಿಯಲ್ಲಿ ನಾವು ತುಂಬಾ ಚೆನ್ನಾಗಿದ್ದೀವಿ. ಕೇರಳದ ಕುಟ್ಟಿ ಚಾತನ್ ದೈವ ಶಕ್ತಿಯಿಂದ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 2 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ ಮಾಡುತ್ತಾರೆ. ಮೊಬೈಲ್ ನಂಬರ್ 9739575266.
ಶ್ರೀ ಸಾಯಿ ಹನುಮಾನ್ ಜ್ಯೋತಿಷ್ಯ ಪೀಠಂ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೆ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ? ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಸಾಧಕರು ಪಂಡಿತ್ ಶ್ರೀ ಲಕ್ಷ್ಮೀನಾರಾಯಣ್ ಗುರುಜಿ, ಕೇರಳ ಭಗವತಿ ಶ್ರೀ ಭದ್ರಕಾಳಿ ಆರಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ಇಂದೇ ಭೇಟಿ ಕೊಡಿ. ವಿಳಾಸ: ರತನ್ ಮಹಲ್, ಶಾಂತಿಸಾಗರ್ ಹೋಟೆಲ್ 1ನೇ ಮಹಡಿ, ಕನ್ನಯ್ಯ ಬೇಕರಿ ಮುಂಭಾಗ, ಸಿದ್ದೇಶ್ವರ ಗುಡಿ ರೋಡ್, ವಿಜಯಪುರ. ಮೊಬೈಲ್ ಸಂಖ್ಯೆ 9980550183. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.